उल्लास अगरबत्ती प्रेजेंट्स निमक क्षेत्र दली न्यूज फर्स्ट पावर्ड बाय मिल्की मिस्ट। निमक क्षेत्र दली न्यूज फर्स्ट ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಸ್ವಾಗತ. ನನ್ನ ಸೋಮಣ್ಣ ಮಾಚಿಬಾಡ. ಬಾಲ್ಕಿ ವಿಧಾನಸಭಾ ಕ್ಷೇತ್ರ ರಾಜ್ಯ ಮಹಾಸಮರದ ಅಖಾಡ ದಿನೇ ದಿನೇ ಹದಗೊಳ್ತಾ ಇದೆ. ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಇದೆ. ನಿಜಾಮನ ಕಾಲದಲ್ಲಿ ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗೆ ಕನ್ನಡ ಕಲಿಸಿದ ಬಾಲ್ಕಿ ನೆಲದಲ್ಲಿ ಸದ್ಯ ರಾಜಕೀಯ ಸಮರ ಜೋರಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಈ ಕ್ಷೇತ್ರದ ಹಾಲಿ ಎಂಎಲ್ಎ ಆಗಿದ್ದು 2008 2013 2018 ಸತತ 3 ಬಾರಿ ಗೆದ್ದು ಹ್ಯಾಟ್ರಿಕ್ ಸರದಾರ ಎನಿಸಿಕೊಂಡಿದ್ದಾರೆ. 4ನೇ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಲು ಭರ್ಜರಿ ತಾಲೀಮು ಆರಂಭಿಸಿದ್ದಾರೆ. ಆದರೆ ಖಂಡ್ರೆ ಗೆಲುವಿಗೆ ಈ ಬಾರಿ ಶತಾಯಗತಾಯ ಬ್ರೇಕ್ ಹಾಕಲೇಬೇಕು ಅಂತ ಕ್ಷೇತ್ರದಲ್ಲಿ ಕಮಲ ಪಾಳಿಯ ವ್ಯೂಹವನ್ನೇ ರಚಿಸುತ್ತಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 117,888 ಪುರುಷ ಮತದಾರರಿದ್ದರೆ 108,158 ಮಹಿಳಾ ಮತದಾರರಿದ್ದಾರೆ. ಒಟ್ಟು 226,046 ಮತಗಳಿದ್ದು ಈ ಬಾರಿ ಜನಾಶೀರ್ವಾದ ಯಾರಿಗೆ ಸಿಗುತ್ತೆ ಎನ್ನುವ ಕುತೂಹಲ ಮೂಡಿದೆ. ಬಾಲ್ಕಿ ಕ್ಷೇತ್ರದಲ್ಲಿ ಈಶ್ವರ್ ಖಂಡ್ರೆ ಅವರ ಕಟ್ಟ ರಾಜಕೀಯ ಎದುರಾಳಿಯಾಗಿರೋ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆಗೆ ಕಳೆದ ಬಾರಿ ಬಿಜೆಪಿಯಿಂದ ಕೊನೆ ಕ್ಷಣದಿಂದ ಟಿಕೆಟ್ ಕೈತಪ್ಪಿತ್ತು. ಹಾಗಾಗಿ ಅವರು ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಕಾರಣ ಮತಗಳು ಚದುರಿ ಬಿಜೆಪಿ ಕ್ಯಾಂಡಿಡೇಟ್ ಡಿಕೆ ಸಿದ್ರಾಮ್ ಸೋಲು ಅನುಭವಿಸುವಂತಾಯಿತು. ಆದರೆ ಈ ಬಾರಿ ಈಶ್ವರ್ ಖಂಡ್ರೆ ಅವರನ್ನ ಮಣಿಸಲೇಬೇಕು ಅಂತ ಅವರ ವಿರೋಧಿಗಳಾದ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಹಾಗೂ ಡಿಕೆ ಸಿದ್ರಾಮ್ ಇಬ್ಬರೂ ಕೂಡ ಕೈಜೋಡಿಸಿದ್ದಾರೆ. ಬಟ್ ಕ್ಷೇತ್ರದಲ್ಲಿ ತಮ್ಮದೇ ಆದ ವರ್ಚಸ್ಸು ಹೊಂದಿರೋ ಕಾರಣ ಬಿಜೆಪಿಯವರು ಏನೇ ತಂತ್ರ ಮಾಡಿದ್ರು ಹಾಲಿ ಶಾಸಕ ಈಶ್ವರ್ ಖಂಡ್ರೆ ತಲೆ ಕೆಡಿಸಿಕೊಳ್ತಿಲ್ಲ. ಆದರೆ ಅತ್ತ ಕಳೆದ ಬಾರಿ ಮಾಡಿದ ತಪ್ಪು ಈ ಬಾರಿ ಬಿಜೆಪಿ ಮಾಡೋದಿಲ್ಲ ಅಂತ ಸಂದೇಶ ರವಾನಿಸಲು ಸಿದ್ರಾಮ್ ಹಾಗೂ ಪ್ರಕಾಶ್ ಇಬ್ರು ಒಟ್ಟಾಗಿ ಸಾಕ್ತಿರೋ ಮಾಹಿತಿ ಇದೆ. ಯಾರಿಗೇ ಟಿಕೆಟ್ ಸಿಕ್ಕರೂ ಒಂದಾಗಿ ಹೋರಾಡಿ ಕಾಂಗ್ರೆಸ್ ಸೋಲಿಸಲು ಪಣ ತೊಟ್ಟಿದ್ದಾರೆ ಎನ್ನಲಾಗಿದೆ. 2013 ಕೆಜೆಪಿ 2018 ಬಿಜೆಪಿಯಿಂದ ಸ್ಪರ್ಧಿಸಿ ಸೋಲುಂಡಿರುವ ಡಿಕೆ ಸಿದ್ರಾಮ್ ಈ ಬಾರಿಯೂ ಟಿಕೆಟ್ ಆಕಾಂಕ್ಷಿ. ಮತ್ತೊಂದೆಡೆ ಎರಡು ಬಾರಿ ಕ್ಷೇತ್ರ ಪ್ರತಿನಿಧಿಸಿ ಕಳೆದ ಬಾರಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಸೋತಿರುವ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಸಹ ಬಿಜೆಪಿ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಈ ಬಾರಿ ನಾವಿಬ್ಬರು ಒಂದೇ, ನಮ್ಮ ಗುರಿಯೂ ಒಂದೇ ಅಂತ ಈಶ್ವರ್ ಖಂಡ್ರೆ ಅವರನ್ನ ಸೋಲಿಸಲು ಒಂದಾಗಿದ್ದಾರೆ. ಇನ್ನು ಬಾಲ್ಕಿ ಕ್ಷೇತ್ರದಲ್ಲಿ ಲಿಂಗಾಯತ, ಮರಾಠ, ಎಸ್ಸಿ ಮತಗಳೇ ನಿರ್ಣಾಯಕ. ಕಬ್ಬಲಿಗ, ಕುರುಬ ಸೇರಿ ಅನ್ಯ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾದ್ರೆ ಈ ಬಾರಿ ಬಾಲ್ಕಿಯ ಮತದಾರರ ಮನಸ್ಸಿನಲ್ಲಿ ಏನಿದೆ ನೋಡೋಣ, ಬನ್ನಿ. ಬೀದರ್ ಜಿಲ್ಲೆಯ ಈ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಸದ್ಯಕ್ಕೆ ಕಾಂಗ್ರೆಸ್ನ ಭದ್ರಕೋಟೆ. ಈ ಒಂದು ಕಾಂಗ್ರೆಸ್ ಭದ್ರಕೋಟೆಗೆ ಲಗ್ ಇಡೋದಕ್ಕೆ ಈ ಬಾರಿ ಬಿಜೆಪಿ ಕೂಡ ತೆರೆಮರೆಯಲ್ಲಿ ಎಲ್ಲ ರೀತಿಯ ಕಸರತ್ತಿಗೆ ಮುಂದಾಗ್ತಾ ಇದೆ. ಈಶ್ವರ್ ಖಂಡ್ರೆ ಅವರು ಪ್ರತಿನಿಧಿಸುವಂತ ಈ ಕ್ಷೇತ್ರ ನಿಜಕ್ಕೂ ಅಭಿವೃದ್ಧಿಯಾಗಿದೆಯಾ? ಈ ಭಾಗದ ಮತದಾರರು ಏನ್ ಹೇಳ್ತಾರೆ? ನಿಜಕ್ಕೂ ನಿರೀಕ್ಷೆಗಳು ನಿಜವಾಗಿದೆಯಾ? ಇದೆಲ್ಲದಕ್ಕೂ ಉತ್ತರ ಹುಡುಕೋಣ ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ. ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ಬಾಲ್ಕಿ ಕ್ಷೇತ್ರ. ಹಾಗಿದ್ರೆ ಬಾಲ್ಕಿ ಕ್ಷೇತ್ರ ನಿಜಕ್ಕೂ ಅಭಿವೃದ್ಧಿ ಆಗಿದೆಯಾ? ಜನರು ಏನ್ ಹೇಳ್ತಾರೆ? ಈ ಭಾಗದ ಜನರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ತಮ್ಮ ಹೆಸರು? ವಿಶ್ವನಾಥ್ ಸಂಪಂಗೆ. ನಿಮ್ಮ ಕ್ಷೇತ್ರ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಸರ್? ಸರ್, ಬಿದರ್ ಡಿಸ್ಟ್ರಿಕ್ಟ್ ದಾಗ ಇವತ್ತು ಬಾಲ್ಕಿ ತಾಲೂಕು ನಂಬರ್ ಒನ್ ಮೇಲೆ ಸರ್. ಈಶ್ವರ್ ಖಂಡ್ರೆ ಮಾಡಿದ್ ಏನೇನು ಕೆಲಸಗಳು ಮಾಡಿದ್ರೆ ಏನೇನು ಅಭಿವೃದ್ಧಿ ಆಗಿದೆ ಸರ್? ಮನೆಗಳು, ಬಿಲ್ಡಿಂಗ್ಗಳು, ರೋಡ್ಗಳು, ನಾಲಿಗಳು. ಈ ಹಿಂದೆ ಏನು ಅಭಿವೃದ್ಧಿ ಆಗಿರ್ಲಿಲ್ವಾ? ಹಿಂದಿದ್ದಿಲ್ಲ ಸರ್. ಈಶ್ವರ್ ಖಂಡ್ರೆ ನೀವು ಬಂದಿರಿ ಆಗಲ್ಲ ಸರ್. ಸರ್, ನಿಮ್ಮ ನಿಮ್ಮ ಬಾಲ್ಕಿ ಕ್ಷೇತ್ರ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ? ನಿಮ್ಮ ಶಾಸಕರು ಈಶ್ವರ್ ಖಂಡ್ರೆ ಅವರು ಅಭಿವೃದ್ಧಿ ಮಾಡಿದಾರ? ಇಲ್ಲ, ಚಲೋ ಒಂದು ಕೆಲಸ ಮಾಡ್ತಾವ್ರಿ ಅವ್ರ. ಆತ್ಮೆ ಸಂಜೆಗೆ ಎರಡು ಬಳ್ಳಿಯಾಗ ಹೋಗ್ರಿ, ಎರಡು ಬಳ್ಳಿಯಾಗ ಒಳಗೆ ಬಂದು ಕಸಿ ಕೆಲಸ ಮಾಡ್ತಾವ್ರಿ. ಯಾರಿಗೆ ಒಕ್ಕಲಿಗವ್ರು ಯಾರಿಗೆ ಬಿ ಯಾವ ಕುಸ್ಗಳು 10 ವರ್ಷ ಕುಸ್ಗಳು ಭೀ ಹೋಗ್ರಿ ಮನೆಗೆ. ಅವು ಹೊರಗೆ ಬಂದು ಕಸಿ ಸಮಸ್ಯೆ ಇದು ಮಾಡಿ ಕಸಿ ಕೆಲಸ ಮಾಡ್ತಾವ್ರಿ. ಸರ್, ನಿಮ್ಮ ಬಾಲ್ಕಿ ಕ್ಷೇತ್ರದಲ್ಲಿ ನಿಮ್ಮ ಭಾಗದ ಶಾಸಕರು ಈಶ್ವರ್ ಖಂಡ್ರೆ ಅವರು ಎಷ್ಟು ಮಟ್ಟಿಗೆ ಕೆಲಸಗಳನ್ನ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ?
ಸರ್ ಸರಿಯಾಗಿ ಕೆಲಸ ಮಾಡಿದ್ದಾರೆ ಸಾಬರ್ ಸರಿಯಾಗಿ ಕೆಲಸ ಮಾಡ್ತಾರೆ ಸಾಬರೇ ಬರ್ತಾರೆ ಆ ಮತ್ತೆ ಬೇರೆ ಮತ್ತು ನಮ್ಮಲ್ಲಿ ನಮ್ಮೊಂದು ಅಂಗಡಿ ಇದೆ ಆ ಅಂಗಡಿ ಸುಟ್ಟಿತ್ತು ಅವ್ರು ಬಂದು ನನ್ನ ಹತ್ರ ಬಂದು ನಿಮಗೆ ಏನರ ಹೆಲ್ಪ್ ಮಾಡ್ತಾ ಅಂತ ಹೇಳಿದ್ರು ನನ್ನ 15 ಲಕ್ಷ ರೂಪಾಯಿ ನುಕ್ಸಾನ ಆಯ್ತು ಸರ್ ಅವ್ರು ಒಂದು ದುಡ್ಡು ಕೊಟ್ಟಿಲ್ಲ ಶಾಸಕರು ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಧಿಕಾರಿದವರು ಶಾಸಕರು ಕೇಳಂಗಿಲ್ಲ ನಮ್ಮ ಹತ್ರ ಬರಬೇಕಾ ನಮ್ಮ ಮಾತು ಕೇಳಬೇಕಂದ್ರೆ ನಮ್ಮ ಬಾಯ್ ಬಾಯ್ ಫೇಸ್ ಟು ಫೇಸ್ ಹೇಳ್ತೇವೆ ಅವ್ರು ಅವ್ರ ಮನುಷ್ಯಲಿಂದ ಕೇಳ್ಕೊತಾರೆ ಅವ್ರು ಏನಪ್ಪ ಎಲ್ಲ ಚಂದ ಅದಾರ ಸಾಬ್ರೆ ಎಲ್ಲ ಚಂದ ಅದಾರ ಅಂದ್ರೆ ಇವಳಿಗೆ ತಿಳ್ತದ ಎಲ್ಲ ಚಂದೇ ನಡೆದದ ಇಲ್ಲಿ ಏನು ಭೀ ಚಂದ ನಡೆದಿಲ್ಲ ಸರ್ ನಿಮ್ಮ ಬಾಲಕಿ ಕ್ಷೇತ್ರದಲ್ಲಿ ನಿಮ್ಮ ಭಾಗದ ಶಾಸಕರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ನಿಮಗೆ ತೃಪ್ತಿ ಇದೆಯಾ ಕೆಲಸಗಳು ಮಾಡ್ತಾ ಇದ್ದಾರೆ ಹೇಗೆ ಹೌದು ಮಾಡ್ತಾ ಇದ್ದಾರೆ ಸರ್ ಸಿಸಿ ರೋಡ್ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಮಗೆ ನೀರಿನ ಬಕ್ಕಳ ಪ್ರಾಬ್ಲಮ್ ಇತ್ತು ನಮ್ಮ ಗಲ್ಲಿಗೆಲ್ಲ ಎಲ್ಲ ಪೂರಾ ಬಾಲ್ಕಿದಾಗೆ ನೀರಿನ ಪ್ರಾಬ್ಲಮ್ ಈಗ ಸಮಸ್ಯೆ ಏನಿಲ್ಲ ಸರ್ ಎಲ್ಲ ಮಾಡ್ತಾ ಇದ್ದಾರೆ ಹೌದು ಸರ್ ಈ ಸಲ ಮತ್ತೆ ಅವ್ರನ್ನ ಆರಿಸಿ ಕಳಿಸ್ತೀರಿ ಅವ್ರಿಗೆ ಅವರೇ ಬರ್ತಾರೆ ಸರ್ ಈಶ್ವರ ಸಾಬುರೇ ಕೆಲಸ ಮಾಡ್ಯಾರ ಮತ್ತು ಮುಂದೆ ಭೀ ಹಂಗೆ ಮಾಡ್ತಾ ಇರ್ತಾರೆ ಸರ್ ಬರ್ತಾರೆ ಅವ್ರಿಗೆ ಸರ್ ಸರ್ ನಿಮ್ಮ 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 ಭಾಗದ ಶಾಸಕರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಅವ್ರು ಮಾಡಿರೋಂಥ ಕೆಲಸಗಳು ಕ್ಷೇತ್ರದಲ್ಲಿ ಸರ್ ಸಾಬರ್ ಮಾಡ್ರ ಸಾಬರ್ ಎಲ್ಲ ಕೆಲಸ ಮಾಡ್ರ ಎಲ್ಲ ನೀರಿನ ಪೂರ ವ್ಯವಸ್ಥೆ ಫುಲ್ ಅಂತಿಟ್ರೆ ಇಲ್ಲಿ ಏನು ವ್ಯವಸ್ಥೆ ಫುಲ್ ಅಂತ ಸರ್ ಸರ್ ಸ್ಪಂದಿಸ್ತಾರ ಕೈಗೆ ಸಿಗ್ತಾರ ನಿಮ್ಮ ಶಾಸಕರು ಅಥವಾ ಓಟ್ಗಳಿಗೆ ಮಾತ್ರ ಬರ್ತಾರ ಅಥವಾ ಸಮಸ್ಯೆಗಳಿಗೂ ಸ್ಪಂದಿಸ್ತಾರ ಸಮಸ್ಯೆ ಅಲ್ಲ ಸರ್ ಎಲ್ಲ ಓಕೆ ಅಂತಿಡ ನಮ್ಮ ಯಾನ್ ಪಾಪನೆಲ್ಲ ಇಲ್ಲಿ ನೀರಿನ ಎಲ್ಲ ಫುಲ್ ಅವ ನೀರಿಂದೆಲ್ಲ ಫುಲ್ ವ್ಯವಸ್ಥೆ ನಂಬರ ನಮ್ಗೆ ಯಾನ್ ಇರೋ ಅಂತ ಟೆನ್ಷನ್ ಇದೆ ಸರ್ ನಿಮ್ಮ ನಿಮ್ಮ ಕ್ಷೇತ್ರದ ಶಾಸಕರ ಕೆಲಸಗಳು ನಿಮಗೆ ತೃಪ್ತಿ ಇದೆಯಾ ಕೆಲಸಗಳೆಲ್ಲ ಸರಿಯಾಗಿ ಮಾಡ್ತಾರೆ ಅವ್ರದ್ದೇನದ ಅಣ್ಣವ್ರು ಅಂದಂಗ ಅವ್ರ ಹಿಂದಿನ ಬ್ಯಾಕ್ಗ್ರೌಂಡ್ನಾಗೆ ಜನರಲ್ಲ ಅವ್ರು ಕರೆಕ್ಟ್ ಇಲ್ಲ ಸಾಬೂರು ಓಕೆ ಸಾಬೂರ್ದು ಏನು ಪ್ರಾಬ್ಲಮ್ ಇಲ್ಲ ಗಡಿಬಿಡಿಗೆ ನೋಡ್ತಾರ ಮತ್ತೊಬ್ರು ಏನೋ ಪ್ರಾಬ್ಲಮ್ ಇದ್ದರೂ ನೋಡ್ತಾರ ಬಟ್ ಅವ್ರದ್ದೇನು ಹಿಂದ್ಗಡೆ ಅದಲ್ಲ ನಾ ಹೋದೆ ಸಾಬ್ರಿಗೆ ಭೇಟಿ ಆಡ್ಲಕ್ಕ ಅಂತಂದ್ರೆ ಸಾಬ್ರಿಗೆ ಅವ್ರು ಡೈರೆಕ್ಟ್ ಭೇಟಿ ಆಗೇ ಕೊಡಂಗಿಲ್ಲ ಏನೇನು ಕೆಲಸಗಳು ಆಗಬೇಕಾಗಿದೆ ಇನ್ನೂ ಪೆಂಡಿಂಗ್ ಇರೋ ಕೆಲಸಗಳು ಈ ಭಾಗದಲ್ಲಿ ಕೆಲಸಗಳು ಇನ್ನೂ ಭಾಳಷ್ಟಿವೆ ಈಗ ಭಾಳಷ್ಟಿನ ಕೆಲಸಗಳು ಅದಾವೆ ಇಲ್ಲಿ ಕೆಲಸಗಳು ಇಲ್ಲಂತಿಲ್ಲ ಆದವಾದ ಅದಕ್ಕೆ ಪ್ರೋಗ್ರೆಸ್ ಮಾಡ್ತಾ ಹೋಗಬೇಕಾಗ್ತದೆ ಅವರು ಖುದ್ದು ಹೋಗಿ ಅದಕ್ಕೆ ತಪಾಸು ಮಾಡಬೇಕು ಒಂದು ಸಲ ಚರಂಡಿ ಅದ ಅಂತೀವಿ ಆ ಚರಂಡಿಗೆ ಎಲ್ಲಿ ನೀರು ನಡೆದವ ನಡೆದಿಲ್ಲ ಅಂಬರಿ ಅವ್ರ ಕೆಳಗಿನ ಮಂದಿ ಇಂಜಿನಿಯರ್ಸ್ ಅಂಥವ್ರೆಲ್ಲದಕ್ಕೆ ಅದು ಗಮನ ಕೊಟ್ಟು ನೋಡಬೇಕು ನೋಡ್ಬೇಕಂದ್ರೆ ಸರಿಯಾಗಿ ಇಲ್ಲದ್ರೆ ಅವ್ರ ಕೇದ್ರೆ ಅವ್ರು ಅಲ್ಲ ಆಗಿರ್ತಾರೆ ನಮ್ಮಂತರ ಹೋಗಿ ಕೇಳಿದ್ರೆ ಅಷ್ಟು ಹೇಳ್ತಾರೆ ಬಟ್ ನಮ್ಮಂತರಿಗೆ ಅಲ್ಲಿ ವಿಸಿಟ್ ಮಾಡಕ್ಕೆ ಟೈಮೇ ಸಿಗಂಗಿಲ್ಲ ಈ ಸಲ ಮತ್ತೆ ಕಾಂಗ್ರೆಸ್ ಬರುತ್ತಾ ಬಿಜೆಪಿ ಬರುತ್ತಾ ಬಾಲ್ಕಿನಲ್ಲಿ ಕಾಂಗ್ರೆಸ್ ಬಿಜೆಪಿ ಇದು ಒಂದು ಇದೇ ಇದೆ ಈಗೆಲ್ಲ ಜನರ ಮೇಲೆ ಉಳಿತಾರೆ ಎಲ್ಲ ನಿಮ್ಮ ಭಾಗದ ಶಾಸಕರು ಈಶ್ವರ್ ಖಂಡ್ರೆ ಅವರು ಅಭಿವೃದ್ಧಿ ಕೆಲಸಗಳು ಡೆವಲಪ್ಮೆಂಟ್ಸ್ ಆಗಿದೆಯಾ ಆಗಿದೆ ಆಗಿದ್ರಿ ಏನೇನು ಮಾಡಿದ್ದಾರೆ ರೋಡ್ ಮಾಡ್ಯಾರ ಮನೆ ಮನೆ ಸರ ನೀರಿನ ಯೋಜನೆ ಮಾಡ್ಯಾರ ಈಗ ಮತ್ತೆ ಗೆದ್ದು ಬರ್ತಾರ ಅವ್ರು ಈ ಸಲ ಎಲೆಕ್ಷನ್ದಲ್ಲಿ ಚುನಾವಣೆಯಲ್ಲಿ ಗೆದ್ದು ಬರ್ಬೋದು ಸರ್ ಫುಲ್ ಚಾನ್ಸ್ ಅದ ಯಾವ ಯಾವ ರೋಡ್ಗಳು ಮಾಡಿದ್ದಾರೆ ಭೀಮನಗರ್ ಎಲ್ಲ ಎಲ್ಲ ಯಾಗಲ್ಲಿ ಬಿಟ್ಟಿಲ್ಲ ಅವ್ರು ಎಲ್ಲರೂ ರೋಡ್ ಮಾಡ್ಯಾರ ಈಶ್ವರ್ ಖಂಡ್ರೆ ಅವರ ಅಭಿವೃದ್ಧಿ ಕೆಲಸಗಳು ನಿಮಗೆ ತೃಪ್ತಿ ಇದೆಯಾ ಹೇಗೆ ನಮಗೆ ಬಾಲ್ಕಿ ಕ್ಷೇತ್ರದಲ್ಲಿ ತೃಪ್ತಿ ಇಲ್ಲ ಮಾನ್ಯ ಶಾಸಕರು ಬಾಲ್ಕಿಯಲ್ಲಿ ಯಾವುದೂ ಬಜೆಟ್ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ ನಮ್ಮ ಎಂ ಪಿ ಸಾಹೇಬರು ತರುವಂಥ ಬಜೆಟ್ಗಳನ್ನು ನಾ ತಂದಿನಿ ಅಂಥೇಳಿ ಅದಕ್ಕೆ ಶಂಕುಸ್ಥಾಪನೆ ಮಾಡೋದಾಗಲಿ ಹೀಗಾಗಿ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಬಾಲ್ಕಿಯಲ್ಲಿ ಅವರು ತಂದಿರುವಂಥ ಒಂದು ಕೆರೆ ಇದು ಮಾಡಿದ್ದಾರೆ ಹೊಸದಾಗಿ ಕೆರೆ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಒಳ್ಳೆ ರೀತಿಯಿಂದ ಏನು ಸೌಲಭ್ಯಗಳಿಲ್ಲ ಇವಾಗ ದುಶ್ಚಟಗಳು ನಡೀತಾ ಇದ್ದಾವೆ ಅಲ್ಲಿ ಕೆರೆ ಹತ್ರ ಅಲ್ಲಿ ಯಾರು ನೋಡ್ತಾ ಇಲ್ಲ ಅವ್ರು ಮಾಡಿರುವಂಥ ಕೆರೆ ಭಾಳಷ್ಟು ಕೆಟ್ಟದಾಗಿದೆ ಏನೇನು ಕೆಲಸಗಳು ಪೆಂಡಿಂಗ್ ಇದೆ ಕೆರೆಯನ್ನು ಹೊರತುಪಡಿಸಿ ಬೇರೆ ಬೇರೆ ಕೆಲಸಗಳು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾ ಇದ್ದಾರೆ ಕಳೆದ ಇಷ್ಟು ವರ್ಷದಲ್ಲಿ 15 ವರ್ಷದಿಂದ ಈ ಭಾಳಷ್ಟು ಕೆಲಸ ಮಾಡ್ಬೋದಾಗಿತ್ತು ಆದರೆ ಅವರು ಅವಧಿಯಲ್ಲಿ ಆಗಬೇಕಾದಂಥ ಅಷ್ಟೊಂದು ಅಭಿವೃದ್ಧಿ ಆಗಿಲ್ಲ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ತೃಪ್ತಿ ಇದೆ ನಿಮಗೆ ಸ್ಯಾಟಿಸ್ಫೈಡ್ ನಿಮ್ಮ ನಾಟ್ ಸ್ಯಾಟಿಸ್ಫೈಡ್ ಇಲ್ಲ ಸ್ಯಾಟಿಸ್ಫೈಡ್ ಇಲ್ಲ ಏನೇನು ಕೆಲಸಗಳು ಮಾಡಬೇಕಾಗಿತ್ತು ಏನೇನು ಕೆಲಸಗಳು ಮಾಡಿಲ್ಲ ನಿಮ್ಮ ಭಾಳ ಕೆಲಸ ಆಗಬೇಕಾಗಿತ್ತು ಸರ್ ನೋಡಿ ಒಂದು ನಾ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ ಏನು ಇಲ್ಲಿ ಎಂಪ್ಲಾಯ್ಮೆಂಟ್ ಬಿಲ್ಕುಲ್ ಇಲ್ಲ ಇಲ್ಲಿ ಮಿನಿಮಮ್ 50 ಇಯರ್ಸ್ ಇದ್ದರೂ ಅವ್ರು ರೂಲಿಂಗ್ ಮಾಡ್ಲತ್ತಾರ ಈಗ ಏನಾರ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಬಾಂಬೆ ಪುಣೆ ಎಲ್ಲ ಹೋಗಬೇಕು ಪರ್ಸ್ನಲಿ ನಾನು ಕೂಡ ಮುಂಬೈ ಹೋಗಿ ಕೆಲಸ ಮಾಡಿ ಬಂದಿನಿ ಇಲ್ಲಿ ಎಂಪ್ಲಾಯ್ಮೆಂಟ್ 0 ಈ ಸಲ ಮತ್ತೆ ಆರಿಸಿ ಬರ್ತಾರ ಅಥವಾ ಜನ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡ್ತಾರೆ 100% ಈ ಬಾರಿ ಹೊಸ ಮುಖ ಬರ್ತದೆ ಬೇರೆ ಚಾನ್ಸ್ ಸಿಗ್ತದೆ ಮತ್ತು ಬಿಜೆಪಿಗೆ 100% ಗೆಲ್ತದೆ ಸರ್ ಅಲ್ಲಿ ಸರ್ ತಮ್ಮ ಹೆಸರು ಹಾಗೇನೆ ನಿಮ್ಮ ಭಾಗದ ಶಾಸಕರು ಈಶ್ವರ್ ಖಂಡ್ರೆ ಅವರ ಕೆಲಸಗಳು ನಿಮಗೆ ಖುಷಿ ಇದೆಯಾ ತೃಪ್ತಿ ಇದೆಯಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಖುಷಿ ಇಲ್ಲ ಸರ್ ನಂದು ಹೆಸರು ಸುನಿಲ್ ಸಿಂಧೆ ಅಂತ ಬಾಲ್ಕಿಯಲ್ಲಿ ನೋಡಿ ಸರ್ ಅಡತ್ ಮಾರ್ಕೆಟ್ ಮೇನ್ ಯಾವುದೋ ಸಿಟಿ ಇರಲಿ ಅಡತ್ ಮಾರ್ಕೆಟ್ ಮೇನ್ ಇರುತ್ತೆ ಇಲ್ಲಿ ಅಡತ್ ಮಾರ್ಕೆಟ್ ಪೂರ ಸ್ಟಾಪ್ ಅಂದ್ರೆ ಬಂದೇ ಬಂದಿದೆ
ಅದ್ರ ಕಡೆಯಿಂದ ಗಡಿ ಭಾಗದ ಇದು ಗಡಿ ಭಾಗಿದೆ. ಈಗ ನಮ್ದು ಕ್ಷೇತ್ರದಿಂದ ಭಾಲ್ಕಿ ತಾಲೂಕದ ಜನರು ಉದ್ಗೀರ್ ಹೋಗ್ತಾರೆ ಮಾರ್ಕೆಟ್ ಸಲ ಅವರದ್ದು ಹೋಗ್ತಾರೆ, ಯಾಕಂದ್ರೆ ಇಲ್ಲಿ ಏನೂ ಇಲ್ಲ ಫೆಸಿಲಿಟಿ. ಏನ್ ಮಾಡ್ತಾ ಇದ್ರಿ ಈ ಭಾಗದ ಶಾಸಕರು ಅವ್ರ ಗಮನಕ್ಕೆ ಬರಲ್ವ ಇವೆಲ್ಲ ಇನ್ಫಾರ್ಮೇಶನ್ ಇಲ್ವಾ? ಅವ್ರಿಗೆ ಬರ್ತಾವ್, ಗಮನದಾಗ ಬರ್ತಾವ್, ಅವ್ರು ತಗೋಬೇಕು, ಅವ್ರಿಗೆ ತೇಡ್ ತಗೋಬೇಕು, ಅವ್ರು ಬರ್ಬೇಕು ಅಲ್ಲಿ ಏನು ದಿನಕ್ಕೆ ಒಂದ್ಸಲ ಅಲ್ಲಿ ಮುನ್ಸಿಪಾಲ್ಟಿದಾಗ ಬರ್ಬೇಕು ಶಾಸಕರು ಎಲ್ಲ ಅವ್ರಿಗೆ ಇದು ಮಾಡ್ಬೇಕಲ್ಲ ಅವ್ರಿಗೆ ಅಂತ ವಿರೋಧ ಮಾಡಲ್ಲ ನಾವು. ಬಟ್ ಗರಿ ಮಂದಿ ಕೆಲಸ ಆಗ್ಬೇಕು ಸರ್, ಅಲ್ಲಿ ಮುನ್ಸಿಪಾಲ್ಟಿದಾಗ ನೀವು ಹೋಗಿ ನೋಡ್ರಿ ಸರ್, ಒಂದ್ಸಲ ಜಸ್ಟ್ ಒಂದ್ಸಲ ಹೋಗಿ ನೋಡ್ರಿ, ನೀವು ನಿಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ತೊಗೊಂಡು ಹೋಗ್ರಿ ಕೊಡ್ರಿ, ಎಲ್ಲ ಭ್ರಷ್ಟಾಚಾರ ಸಿಸ್ಟಮ್ ಟೇಬಲ್ ಟು ಟೆಸ್ಟ್ ಟೇಬಲ್ ಸಿಸ್ಟಮ್ ಇರುತ್ತೆ ಎಲ್ಲ ಹೋದ್ರು ಯಾವುದೋ ಆಫೀಸ್ದಾಗ, ಅಲ್ಲಿ ಏನೂ ಇಲ್ಲ. ಸ್ಯಾಟಿಸ್ಫೈಡ ಖುಷಿ ಇದೆ ನಾನು ಈ ಕ್ಷೇತ್ರದ ನಿವಾಸಿ ಅಂತ ಹೇಳ್ಕೊಳ್ಳೋದಕ್ಕೆ? ಇಲ್ಲ ಸರ್, ಒಂದೇ ಪ್ರಾಬ್ಲಮ್ ಸರ್, ಏನಾದರೂ ಅವ್ರು ಅಂದರು ಮುನ್ಸಿಪಾಲ್ಟಿ ಸರ್, ಅಲ್ಲಿ ಲಾಸ್ಟ್ ಭ್ರಷ್ಟಾಚಾರ ಇದೆ ಸರ್. ಒಂದು ಖಾತಾ 200 ರೂಪಾಯಿ ಅದ ಸರ್, 2000 8-10 ಹಜಾರ್ ಕೊಟ್ಟರು ಭೀ ಕೆಲಸ ಆಗಲ್ಲ ಸರ್, 6-7 ತಿಂಗಳು ಕೆಲಸ ಆಗಲ್ಲ ಸರ್. ಮುನ್ಸಿಪಾಲ್ಟಿ ಎಲ್ಲಕ್ಕಿಂತ ಭ್ರಷ್ಟಾಚಾರ ಅಂದ್ರೆ ಅದೇ ಸರ್. ಮತ್ತೆ ಎಲ್ಲ ಇವರು ಶಾಸಕರ ಕೈದಾಗೆ ಇದೆ ಸರ್, ಮತ್ತೆ ಅವ್ರು ನೋಡಲ್ಲ ಸರ್. 74 ಇಯರ್ಸ್ ಅಲ್ಲಿ ಸಾಕಷ್ಟು ಎಲೆಕ್ಷನ್ ನೋಡಿರ್ತೀರಿ, ಸಾಕಷ್ಟು ನಾಯಕರು ನೋಡಿರ್ತೀರಿ, ತಾವು ಹಿರಿಯರು ಇದ್ದೀರಿ, ತಾವು ಮತದಾರರು ಇದ್ದೀರಿ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅನ್ನೋಂತ ವಿಶ್ವಾಸ ಇದೆ ನಿಮ್ಗೆ? ಹೌದಾ, ಅಭಿವೃದ್ಧಿ ಆಗಿದೆಯಾ? ಹೌದಾ, ಬಾಲ್ಕಿ ಡೆವಲಪ್ ಆಗಿದೆಯಾ? ಬಾಲ್ಕಿ ಡೆವಲಪ್ ಏನೂ ಆಗಿಲ್ಲ, 2 ವರ್ಷ ಆಯ್ತು ಕರುಣಾತ್ತಿಂದ ಕೇಳ್ಕೊಂಡ್ರೆ. ನಮ್ಮ ನಾಯಕರು ಈಶ್ವರ ಖಂಡ್ರೆ ತಾಲೂಕಾ ಬಾಲ್ಕಿ ಪ್ರಸ್ತಿ ನೋಡಿ ಬಡ ಜನರು ಸಲೇಕ ಏನೋ ಸಹಾಯ ಮಾಡಲ್ಲಂಟರ ಗೊತ್ತಾಯ್ತಾ? ನಮ್ಮ ನರೇಂದ್ರ ಮೋದಿ ಅವರೇ ಮತ್ತು ಪ್ರಧಾನಮಂತ್ರಿಯವರೇ ಅವರು ಹೊರಗಿನ ದೇಶದಿಂದ ಇಂಜೆಕ್ಷನ್ ತಂದ್ಕಸಿ, ಕ್ವೈಟ್ ಇಂಜೆಕ್ಷನ್ ತಂದ್ಕಸಿ ನಮ್ಮ ಹಿಂದೂಸ್ತಾನಕ್ಕೆ ಹೀರೋ ಮಾಡ್ಯಾರ. ಇಲ್ದ್ರೆ ನಮ್ಗೆ ಜೀರೋ ಆಯ್ತಿತ್ತು. 5 ವರ್ಷದಾಗ 50 ರೂಪಾಯಿ ಕೊಟ್ಟು ಕಸಿ 50,000 ಕೊಟ್ಟು ಕಸಿ ಓಡ್ ತಗೋತಾರ. ಹಿಂದಿನ ಸಾರಿ ನಮ್ಮ ನಾಯಕರು ಏನು ಮಾಡಲ್ಲ ಬಾಲ್ಕಿ ತಾಲೂಕನ್ನ ಈಶ್ವರ ಖಂಡ್ರೆ ಅವರು ನೋಡಂಗಿಲ್ಲ. ತಾವು ಎಲ್ಲಿಂದ ಬಂದ್ರಿ ಅನ್ಕಸಿ ಕೇಳ್ತಾರ. ನಮ್ಗೆ ಡಿ ಸಿ ಅವ್ರು ಮೀಟಿಂಗ್ ಇಟ್ಟರ ಅನ್ಕಸಿ ಅವರು ನಡೀತಾರ ಇತ್ತದಾರ. ಈ ಸಲ ಅವಕಾಶ ಇದೆಯಾ ಅವರಿಗೆ ಅಥವಾ ಹೊಸಬ್ರಿಗೆ ಅವಕಾಶ? ಅಲ್ಲ, ಅವಕಾಶ ಅವ್ರಿಗೆ ಇಲ್ಲ, ಹೊಸದು ಅವಕಾಶ ಇಲ್ಲೇ ಮಾಡುತ್ತೆ ಅಂತಂದ್ರೆ. ಸರ್, ನಿಮ್ಮ ಬಾಲ್ಕಿ ಕ್ಷೇತ್ರ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ? ನಿಮ್ಮ ಭಾಗದ ಶಾಸಕರು ಈಶ್ವರ ಖಂಡ್ರೆ ಅವರು ನಿಜಕ್ಕೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರ? ಶಾಸಕರ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ಸೆಕೆಂಡ್ರಿ ಉಳಿತು. ಬಟ್ ಬಾಲ್ಕಿ ನಮ್ದು ಹಿಂದೆ ಉಳಿದ ಭಾಗ ಅಂತ ಇಡೀ ಕರ್ನಾಟಕದಲ್ಲೇ ಪ್ರಖ್ಯಾತ ಆಗಿತ್ತು. ಬಟ್ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಬೇಕಾಗಿತ್ತು ಇಡೀ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇಲ್ಲಿವರೆಗೆ ಫಸ್ಟ್ ಅಭಿವೃದ್ಧಿ ಆಗಿಲ್ಲ. ಇಂಜಿನಿಯರಿಂಗ್ ಮಾಡಿದ್ದಾರೆ ಅವ್ರಿಗೆ ಜಾಬ್ ಸಿಗುತ್ತೆ, ಬಟ್ ಯಾರು ಐ ಟಿ ಡಿಪ್ಲೊಮಾ ಇದ್ದಾರೆ ಅವ್ರಿಗೆ ಇನ್ನೂ ಯಾವುದೇ ಥರದ್ದು ಕೆಲಸ ಸಿಗ್ತಾ ಇಲ್ಲ. ಅವರು ಬಾಲ್ಕಿ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಈ ಈ ಉದ್ಯೋಗಾವಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಹೊರತುಪಡಿಸಿ ಬೇರೆ ಏನೇನು ಡೆವಲಪ್ಮೆಂಟ್ಸ್ ಮಾಡಬಹುದಾಗಿತ್ತು, ಏನೇನು ಆಗಲಿಲ್ಲ? ಇಲ್ಲ, ಬೇಸಿಕ್ ನೀಡ್ಸ್ ಅಂತಲೇ ವಾಟರು ಎಲೆಕ್ಟ್ರಿಸಿಟಿ ಇದರ ಈ ಬಗ್ಗೆ ಏನಂತಂದರೆ ವಾಟರ್ ಬಗ್ಗೆ ಒಂದು ಪ್ಲ್ಯಾನ್ ಇದೆ. ಬಾಲ್ಕಿ ನಗರಕ್ಕೆ ಒಂದು ಡೈರೆಕ್ಟ್ ಒಂದು ಡ್ಯಾಮಿಂದ ಒಂದು ಪೈಪ್ ಲೈನ್ ಬೇಕಾಗಿತ್ತು, ಅದು ಅಷ್ಟೇ ಮಾಡಿಸಿ ಇನ್ನು ಅದು ಪೂರ್ಣಗೊಂಡಿಲ್ಲ. ನಾನು ಪೂರ್ಣಗೊಳಿಸ್ ಯಾಕಂದ್ರೆ ಅವ್ರು ಶಾಸಕರು ಮಂತ್ರಿ ಇದ್ದಾಗ ಒಂದು ಸ್ಕೀಮ್ ತಂದಿದ್ದರು, ಬಟ್ ಅದು ಇನ್ನೂ ಪೂರ್ಣ ಆಗಿಲ್ಲ. ಅಭಿವೃದ್ಧಿ ಬಗ್ಗೆ ಸ್ಯಾಟಿಸ್ಫೈಡ್ ಇಲ್ಲ ನಾವು. ಅಂದ್ರೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂದರೆ ರೋಡು ನಾಲಿ ಏನು ಬೇಸಿಕ್ ಏನು ಇರುತ್ತೆ ಅಷ್ಟೇ ಮಾಡಿದ್ದಾರೆ. ಬಟ್ ಇಲ್ಲಿನ ಜನಸಾಮಾನ್ಯರಿಗೆ ಇದು ಏನಂತಾರ ವ್ಯವಸಾಯ ಇನ್ಕಮ್ ಸೋರ್ಸ್ ಅವರೇನು ಜನರೇಟ್ ಇಲ್ಲ. ಇನ್ನೊಂದೇನಿದೆ ಅಂದ್ರೆ ಇಲ್ಲಿಂದು ರೈತರಿಗೆ ಇಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ನು ಸರಿಯಾಗಿಲ್ಲ. ಎಕ್ಸಾಂಪಲ್ ತೊಗೊಳ್ಳಿ ನೀವು, ಬೀದರ್ ಆಗಲಿ, ಹುಮ್ನಾಬಾದ್ ಆಗಲಿ, ಬಸವಕಲ್ಯಾಣ ಆಗಲಿ, ಎಷ್ಟು ಮಟ್ಟಿಗೆ ಅದು ಡೆವಲಪ್ಮೆಂಟ್ ಆಗಿದೆ, ಬಟ್ ಬಾಲ್ಕಿ ಅಷ್ಟು ಮಟ್ಟಕ್ಕೆ ಡೆವಲಪ್ಮೆಂಟ್ ಇಲ್ಲ. ನಾನೀಗ ಕುರುಬ ಕೆಳಗಿ ಎನ್ನುವಂತ ಪುಟ್ಟ ಗ್ರಾಮಕ್ಕೆ ಬಂದಿದ್ದೀನಿ. ಇದು ಕೂಡ ಬಾಲ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತ ಗ್ರಾಮ ಇದು. ಹಾಗಾದ್ರೆ ಜನ ಏನ್ ಹೇಳ್ತಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ರವೀರ್. ಓಕೆ, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆಯಾ? ಆಗಿದೆ. ಏನ್ ಮಾಡಿದ್ದಾರೆ ಕೆಲಸ, ಅಭಿವೃದ್ಧಿ ಕೆಲಸಗಳು? ಅಭಿವೃದ್ಧಿ ಬಾಲ್ಕಿ ತಾಲೂಕಿನಲ್ಲಿ ಕೋರ್ಟು ಅವರ ಹಳೆಯವೆಲ್ಲ ಹೊಸ ಮಾಡಿದ್ದಾರೆ. ನಿಮ್ಮ ಊರಿನಲ್ಲಿ ಏನ್ ಕೆಲಸಗಳಾಗಿದೆ? ಊರಿನಲ್ಲಿ ರೋಡ್ ಆಗಿದೆ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದಾರ ಈಶ್ವರ ಖಂಡ್ರೆ ಅವರು? ಮಾಡ್ಯಾರೆ. ಏನೇನಾಗಿದೆ? ರೋಡ್ ಆಗಿದೆ, ನಾಲಿ ಆಗಿದೆ, ಮನೆಗಳಾಗಿದೆ. ನಿಮ್ಮ ಭಾಗದ ಶಾಸಕರು ಕೆಲಸಗಳು ಮಾಡಿದಾರೆ ಹೇಗೆ? ಮಾಡಿದ್ರು ಸರ್, ಪ್ರತಿಯೊಂದು ಕೆಲಸನು ಮಾಡಿದಾರೆ ಸರ್. ಹೌದು ಸರ್, ಮಾನ್ಯ ಈಶ್ವರ ಖಂಡ್ರೆ ಅವರೇ ಬರ್ತಾರೆ ಸರ್ ಇವತ್ತು. ಏನೇನು ಕೆಲಸಗಳು ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳು? ಸರ್, ರೋಡ್ ಆಗಿದೆ ಹತ್ರ, ಮತ್ತೆ 24 ಅವರ್ಸ್ ನೀರು ಬರುತ್ತೆ ಸರ್, 24 ಅವರ್ಸ್ ಕರೆಂಟ್ ಕೂಡ ಕೊಟ್ಟಿದ್ದಾರೆ ಸರ್. ನಮಗೆ ತುಂಬಾ ಚುನಾವಣೆ ನೋಡಿರ್ತೀರಿ, ಒಳ್ಳೆ ಬೇರೆ ಬೇರೆ ನಾಯಕರು ನೋಡಿರ್ತೀರಿ, ಯಾರೇ ಬರಲಿ ಯಾರೇ ಹೋಗ್ಲಿ, ನಿಮ್ಮ 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 ಹಳ್ಳಿ ಉದ್ದಾರ ಆಗೈತಾ? ಹಳ್ಳಿ ಮೊದಲಿದ್ದೀರಿ, ಸಾವಲ್ ಬಂದಿಡ್ದು ಉದ್ದಾರ ಆಗ್ಯದ. ಸರಿಯಾಗೆಲ್ಲ ರೋಡ್ ಮಾಡ್ಸಾರ, ಇದು ನೀರಿನ ಅನುಕೂಲ ಮಾಡ್ಯಾರ, ರೋಡ್ ಮಾಡ್ಸಾರ, ಎಲ್ಲ ಸರಿಯಾಗಿ ಆಗಿದೆ. ಅಭಿವೃದ್ಧಿ ಕೆಲಸಗಳಾಗಿದೆ.
ಎಲ್ಲ ಚೆನ್ನಾಗಿದೆ ರೀ. ಹ್ಞೂ, ಅವ್ರ ಖಂಡ್ರೆ ಬಿಟ್ಟು ಯಾರು ಬರಲ್ಲ ಅಂತ ಹೇಳಿ. ಏನೇನು ಮಾಡಿದಾರೆ ಚಂದ, ಏನು ಮಾಡಿದಾರೆ? ನೀರು ಮಾಡ್ಯಾರ, ನಳ ಮಾಡ್ಯಾರ, ರೋಡ್ ಮಾಡ್ಯಾರ, ಇದೆಲ್ಲ. ಸರ್, ನಿಮ್ಮ ನಿಮ್ಮ ಬಾಲ್ಕಿ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಭಾಗದ ಶಾಸಕರು ಮಾಡಿರುವಂಥ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು, ತೃಪ್ತಿ ಇದೆಯಾ ನಿಮಗೆಲ್ಲ? ಹಾಂ, ತೃಪ್ತಿ ಇದೆ ಸರ್. ತುಂಬ ಚೆನ್ನಾಗಿ ಮಾಡಿದರೆ ಅಂದರೆ ಬಾಲ್ಕಿ ತಾಲೂಕದಲ್ಲಿ ಈಶ್ವರ ಖಂಡ್ರೆ ಅವರು ತುಂಬ ಇಂಪ್ರೂವ್ ಮಾಡಿದ್ದಾರೆ. ಏನೇನು ಕೆಲಸಗಳು ಬಾಕಿ ಇದೆ, ಏನೇನು ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ? ಇನ್ನೂ ಚೆನ್ನಾಗಿ ರೋಡ್ ಮಾಡಬೇಕು, ಮತ್ತು ಸ್ವಲ್ಪ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಕಡೆ. ಈಗ ನಮ್ಮ ಊರಲ್ಲಿ ನೀರಿನ ವ್ಯವಸ್ಥೆ ನೋಡ್ತಾ ಇದ್ದಾರೆ, ಸಿಮೆಂಟ್ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿದರೆ ಚೆನ್ನಾಗಿತ್ತು ಸರ್. ರಾಜು ಅವರೇ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಸರ್. ಏನೇನು ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಭಾಗದ ಶಾಸಕರು? ಎಲ್ಲ ಏನು ರೋಡು, ನೀರು, ನೀರಿನ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡ್ಯಾರ ಸರ್. ಹ್ಞೂ, ಇನ್ನೇನು ಆಗಬೇಕಾಗಿದೆ ಕೆಲಸಗಳು? ಇನ್ನೇನು ಆಗ್ಬೇಕು ಸರ್, ಎಲ್ಲ ಏನದ ಜನರಿಗೆ ಎಷ್ಟು ಅನುಕೂಲ ಬೇಕೋ ಅಷ್ಟು ಮಾಡ್ಯಾರ. ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ? ಮಾಡ್ಯಾರ ರೀ ಸರ್, ಬಸ್ ಮನಾರ್ ಮಾಡ್ಯಾರ ರೀ, ಗುಡಿ ಮಾಡ್ಯಾರ, ರೋಡ್ ಮಾಡ್ಯಾರ, ನೀರಿನ ವ್ಯವಸ್ಥೆ ಅದ, ಎಲ್ಲ ವ್ಯವಸ್ಥೆ ಅದ ರೀ. ಮುಂದಿನ ಮತ್ತು ಅವ್ರಿಗೆ ಗೆದ್ದು ಬರ್ತಾರೆ ರೀ, ಅವ್ರ ಬಿಟ್ಟು ಯಾರೂ ಗೆದ್ದಲ್ಲ, ಗ್ಯಾರಂಟಿ ಬರ್ತಾರೆ ಅವ್ರಿ. ಎಲ್ಲ ಮಾಡ್ಯಾರ ಸರ್, ಕುಡಿಯೋ ನೀರು ವ್ಯವಸ್ಥೆ ಆಗ್ಯದ, ರಸ್ತೆ ಆಗ್ಯದ, ಎಲ್ಲ ಏನೇನು ಅನ್ಕೊಂಡು ದೇವಸ್ಥಾನ ಎಲ್ಲ ಚಲೋ ಮಾಡ್ಯಾರ ರೀ, ಎಲ್ಲ ಒಳ್ಳೇದೇ ಮಾಡ್ಯಾರ ಸರ್. ನಾನೀಗ ಬಾಲ್ಕಿ ವಿಧಾನಸಭಾ ಕ್ಷೇತ್ರದ ಭಾಗ್ಯನಗರ ಅನ್ನುವಂಥ ಪ್ರದೇಶದಲ್ಲಿ ಇದ್ದೀನಿ. ಒಂದಷ್ಟು ಜನ ರೈತರು ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಭಾಗದ ಅಭಿವೃದ್ಧಿ ಕೆಲಸಗಳು ಎಷ್ಟು ಮಟ್ಟಿಗೆ ಆಗಿವೆ? ನಿಮ್ಮ ಭಾಗದಲ್ಲಿ ನಿಮ್ಮ ಶಾಸಕರು ಅಭಿವೃದ್ಧಿ ಕೆಲಸಗಳು ಮಾಡಿದಾರ ಸರ್? ಹಾಂ, ಮಾಡಿದ್ದಾರೆ. ಈಶ್ವರ್ ಸಾವರ್ ಖಂಡ್ರೆ ಏನೇನು ಮಾಡಿದ್ದಾರೆ ಸರ್? ಇದೇ ರೋಡ್ ಏನು ಕೆಲಸ ಮಾಡ್ಯಾರ, ಆಯಿತು, ಮನೆಗಳು ಸರ್ ಮಾಡಿಸಿ, ಕುಡಿಯೋ ನೀರು, ಹಾಂ ಆಗಿದೆ. ಹಾಂ, ಈ ಸಲ ಮತ್ತೆ ಅವರು ಆರಿಸಿ ಬರ್ತಾರ? ಹಾಂ ಬರ್ತಾರೆ. ಏನು ಅಷ್ಟೊಂದು ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ರೆ, ಹೇಗೆ ಹೇಗೆ ಅವ್ರು ಆರಿಸಿ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂತಾರೆ? ಈ ಭಾಗದಾಗ ಅವರಿಗೆ ಕೇಳ್ಬೇಕಾಯ್ತಿರಿ, ನಾವು ಬರ್ತಾರ. ನೀರಿನ ನಾಲಿ ಮಾಡಿಸ್ಯಾರ, ಸಿ ಸಿ ರೋಡ್ ಆಗ್ಯಾವ, ಕಾರಂಜ ಡ್ಯಾಮ್ ನೀರು ತರ್ಸ್ಯಾರ, ಎಲ್ಲ ಮಾಡ್ಸಿರಿ. ಈ ಸಲ ಮತ್ತೆ ಅವ್ರನ್ನ ಆರಿಸ್ತೀರಿ? ಹಾಂ, ಅವರಿಗೆ ಬೇರೆ ಯಾರಿಗೂ ಅವಕಾಶ ಇಲ್ಲ, ಕಾಸೆ ಯಾರಿಗೂ ಇಲ್ಲ. ಎಷ್ಟು ಮಟ್ಟಿಗೆ ಕೆಲಸಗಳು ಮಾಡಿದಾರೆ ಈ ಭಾಗದಲ್ಲಿ ಈಶ್ವರ ಖಂಡ್ರೆ? ಮಾಡ್ಯಾರ, ಮನಾರ್ ಮಾಡ್ಯಾರ್ರಿ, ನಮ್ಗೆ ಹೇಳಕ್ ಬರಲ್ಲ, ಮಾಡ್ಯಾರ ಕೆಲಸ ಮಾಡ್ಯಾರ. ಕುಡಿ ಕಟ್ತಾ ಅಂದ್ರೆ ರೊಕ್ಕ ಕೊಟ್ಟಾರ, ಹಾಕ್ಯಾರ, ಇನ್ನ ತಂದಿಲ್ಲ ನಾವು. ಹ್ಞೂ, 5 lakh ಹಾಕ್ಯಾರ, ಇನ್ನ ತಂದಿಲ್ಲ. ಏನೇ ಏನೇ ಕಷ್ಟ ಹೇಳಿದ್ರು ಅವರು ಕೆಲಸ ಮಾಡ್ತಾರ? ಹೋದ್ರೆ ಸಾಕ್ರಿ ಅಷ್ಟೇ. ಏನಂತಾರೆ ಹೋದ್ರೆ? ಆಯ್ತಮ್ಮ ಅಂತ ಹೇಳ್ತಾರೆ, ಬಾಡೇ ಬಿಡ್ತಾರೋ. ನಿಮ್ಮ ನಿಮ್ಮ ಭಾಗದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಭಾಗದ ಶಾಸಕರು ಈಶ್ವರ ಖಂಡ್ರೆ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ? ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಸರ್? ನಮ್ಮಲ್ಲಿ ಗುಡಿಗಂತೂ ಕೊಟ್ಟಿದ್ದಾರೆ, ರೋಡ್ ಮಾಡಿದ್ದಾರೆ, ನಾಲಿ ಮಾಡಿದ್ದಾರೆ, ಮನೆ ಅಂತೂ ಒಂದು ಪೈಲೆ ಒಂದೂ ಮನೆ ಇದ್ರೆ ಅಂತ ಬರೀ ಈಗೇನೋ ದಿಡಿಸೆ ಮನೆಗೆ. ನಾನೀಗ ಏಣುಕೂರ ಅನ್ನುವಂಥ ಪ್ರದೇಶದಲ್ಲಿ ಇದ್ದೀನಿ. ಇದು ಕೂಡ ಬಾಲ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥ ಪುಟ್ಟ ಗ್ರಾಮ. ಈ ಭಾಗದ ಮತದಾರರು ಏನು ಹೇಳ್ತಾರೆ, ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಮತದಾರರು ಏನು ಹೇಳ್ತಾರೆ ಕೇಳ್ತೀನಿ. ಸರ್, ತಮ್ಮ ಹೆಸರು? ನಿಮ್ಮ ಹೆಸರು? ನಾನು ವಿಶ್ವನಾಥ್ ಅವರಿ. ಓಕೆ, ನಿಮ್ಮ ನಿಮ್ಮ ಕ್ಷೇತ್ರದಾಗ ನಿಮ್ಮ ನಿಮ್ಮ ಶಾಸಕರು ಎಮ್ ಎಲ್ ಎ ಸಾಹೇಬರು ಅಭಿವೃದ್ಧಿ ಕೆಲಸ ಮಾಡ್ಯಾರ? ಮಾಡ್ಯಾರ, ಮಾಡ್ಯಾರ. ಏನೇನು ಮಾಡ್ಯಾರ ಸರ್? ಮಾಡ್ರಿ, ಏನು ಕೆಲಸ ಮಾಡ್ರಿ ಅಂತೇಳಿ ಮಾಡ್ಯ, ರೋಡ್ ಮಾಡ್ಯಾರ, ನಾಲಿ ಮಾಡ್ಯಾರ, ಮನೆಗಳು ಮಾಡ್ಯಾರ. ಈ ಸಲ ಮತ್ತೆ ಅವ್ರು ಯಾರು ಬರ್ತಾರ? ಹಾ ಬರ್ತಾರೆ, ಜರೂರ್ ಬರ್ತಾರೆ, ಜರೂರ್ ಬರ್ತಾರೆ. ಏನ್ ಅಷ್ಟೊಂದು ಗ್ಯಾರಂಟಿ? ಏನ್ ಬರ್ತಾರೆ, ಗ್ಯಾರಂಟಿನೇ ಬರ್ತಾರೆ, ಬೇರೆ ಯಾರು ಬರಲ್ಲ ಇಲ್ಲಿ, ಬರಂಗಿರಲ್ಲ. ಅದೇ ರೋಡ್ ಮಾಡ್ಯಾರ, ನಾಲಿ ಮಾಡ್ಯಾರ, ಸೂಪರಾಗಿ ಊರು ಡೆವಲಪ್ ಆಗ್ಯದ, ವಸ್ತು ಕೆಲಸ ಮಾಡ್ಸ್ಯಾರ. ಮತ್ತೆ ಅವ್ರು ಯಾರು ಬರ್ತಾರ? ಹಾ ಗ್ಯಾರಂಟಿ ಬರ್ತಾರೆ, ಬೇರೆ ಯಾರಿಗೂ ಅವಕಾಶ ಇಲ್ಲ. ಹಾ ಬಂದಿಲ್ಲ, ನಮ್ಮ ಊರಿಗೆ ಬೇರೆಯವ್ರು ಬರ್ತಾರೆ, ಮತ್ತೇನು ಯಾರು ಬರಂಗ? ಹಾ ಬರಂಗಿಲ್ಲ, ಅಂದ್ರೆ ಶಾಸಕರು ಬರ್ತಾ ಇರ್ತಾರೆ ಈ ಭಾಗಕ್ಕೆ? ಗ್ಯಾರಂಟಿ ಬರ್ತಾರೆ. ಇನ್ನು ಏನಾದ್ರು ಕೆಲಸಗಳು ಬಾಕಿ ಉಳ್ದಾಯ್ತಾ? ಬಾಕಿ ಉಳ್ದಿನ ಬಿ ಅವ್ರಿಗೆ ಮಾಡತ್ತಾರ ರೀ, ಮುಂದ್ ಮಾಡ್ಸ್ತಂತ ಹೇಳ್ಯಾರ ಬಿ, ಮತ್ತ ಅವ್ರು ಮಾಡತ್ತಾರ ರೀ. ನಿಮ್ ಭಾಗದಾಗ ಶಾಸಕರು ಕೆಲಸ ಅಭಿವೃದ್ಧಿ ಕೆಲಸ ಮಾಡಾರ? ಮಾಡ್ಯಾರ, ಮಾಡ್ಯಾರ್ರಿ, ಮಾಡ್ಯಾರ್ರಿ. ಹಾ ಹಾ ಹಾ, ಏನ್ ಮಾಡ್ಯಾರ? ಹಾ, ಗಲ್ಲಿ ಪಿಲಿ ಎಲ್ಲ ಪೂರ ಕಂಪ್ಲೀಟ್ ಮಾಡ್ಯಾರ ಎಲ್ಲ. ಹಾ ಹಾ, ಮನೆ ಕಾಂಡ ಆಯ್ತು ನೋಡ್ರಿ, ಪೂರ ಯಾವ್ಯಾವ ರೋಡ್ ಎಲ್ಲ ಪೂರ ಚೆಕ್ ಕ್ಲಿಯರ್ ಮಾಡ್ಯಾರ ಎಲ್ಲ. ನಿಮ್ಮ ಭಾಗದ ಶಾಸಕರು ಎಮ್ ಎಲ್ ಎ ಸಾಹೇಬ್ರು ಕೆಲಸಗಳು ಮಾಡಿದಾರ? ಹಾ ಮಾಡ್ಯಾರಿ. ಏನೇನು ಮಾಡಿದಾರ ಸರ? ಏನಿಲ್ಲ, ಮನೆ ಮಾಡ್ಯಾರ ಅಂತ. ಮತ್ತೆ ಗೆಲ್ತಾರ ಅವರು? ಹಾ ಗೆಲ್ತಾರೆ. ಅದ ಹೆಂಗೆ, ನೀವು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೆಂಗೆ ಹೇಳ್ತೀರಿ ಅವರೇ ಗೆಲ್ತಾರ ಅಂತ? ಯಾರು ಗೆಲ್ತಾರೆ, ಈಗ ನಿಮ್ ನಮ್ಮ ಪೊಸಿಷನ್ ಮೇಲೆ ಗೆದ್ದಿತಾರೆ. ನಿಮ್ಮ ಭಾಗದ ಶಾಸಕರು ನಿಮ್ಮ ಎಮ್ ಎಲ್ ಎ ಸಾಹೇಬ್ರು ನಿಮ್ಮ ಊರಿನಾಗೆ ಕೆಲಸ ಮಾಡಾರ? ಮಾಡ್ಯಾರ. ಏನ್ ಮಾಡಾರ? ನೀರಾವರಿ ಬಡವರ ಬಗ್ಗೆ ಏನಾದ್ರು ಸಮಸ್ಯೆ ಇದ್ರೆ ಅದನ್ನು ಬಗೆಹರಿಸ್ಯಾರ.
ಅವರೇ, ನಿಮ್ಮ ನಿಮ್ಮ ಊರು ಉದ್ದಾರ ಆಗಿದೆಯಾ? ಶಾಸಕರು ನಿಮ್ಮ ಎಂ ಎಲ್ ಎ ಕೆಲಸ ಮಾಡ್ತಾರೆ. ನಾವು ಚಿಂಚೋಳಿಯವರಿದ್ದೇವೆ. ಚಿಂಚೋಳಿಯಲ್ಲ ಅಭಿವೃದ್ಧಿ ಆಗಿದೆಯಾ? ಆಗ್ಯಾದ್ರಿ. ಯಾರು ಅವ್ರ ಸಂಟ ಓಡಾಡ್ತಾರ ಅವರೇ ಮಾಡ್ಕೋತಾರ. ಹಿಂದಿದ್ದವ್ರಿಗೆ ಏನ್ ಸಿಗಲ್ಲ ಬಿಡಲ್ಲ. ಅವ್ರ ಬಂದ್ಗಳಿಗೆ ಜಾತ್ರೆ ಅವ್ರದ್ದೇ, ನನ್ನ ಫೋಟೋನೇ ತೋರಿಸ್ತಾರ ಅವ್ರದೇ. ಯಾರಿಗೆ ಆಯ್ತಾವ ಯಾರಿಗೆ ಆಗಲ್ಲ. ಅಲ್ಲಿ ಬಂದಿದ್ದವ್ರಿಗೆ ಕೆಲಸರ ಬಕ್ಕಳು ಮಾಡ್ತಾರ್ರಿ. ಅವ್ರ ಕೆಲಸದಾಗ ಬಗ್ಗೆದಾಗ ಏನೂ ಇಲ್ಲ. ನಿಮ್ಮ ಕ್ಷೇತ್ರ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರು, ನಿಮ್ಮ ಎಮ್ ಎಲ್ ಎ ಸಾಹೇಬರು ಕೆಲಸಗಳು ಮಾಡಿ ಅಭಿವೃದ್ಧಿ ಕೆಲಸಗಳು ಮಾಡಿದಾರ? ಹಾಂ, ಮಾಡಿದಾರ. ಸ್ವಲ್ಪ ಮಾಡ್ಯಾರ. ಇಲ್ಲಿ ಬಿಟ್ಟಾರ, ಇಲ್ಲಿ ಮಾಡ್ಸಾರ, ಇಲ್ಲಿ ಬಿಟ್ಟಾರ, ಹಿಂಗೆ ಮಾಡ್ಯಾರ ತಿಳ್ಕೊಳ್ಳಿ. ಯಾಕೆ ಅರ್ಧ ಬಿಟ್ಟಾರ, ಅರ್ಧ ಮಾಡೋರು ಯಾಕೆ? ಮತ್ತೆ ಏನೋ ಗೊತ್ತಿದ್ದಾರೆ, ಕೇಳೋರಿಲ್ಲ ಹೇಳೋರಿಲ್ಲ. ಅವ್ರನ್ನ ಬಿಲ್ಲು ಅವ್ರು ಏನಾದ್ರು ಒಂದು ಥೋಡೆ ಬತ್ತು ಮಾಡಿದ್ರು, ಥೋಡೆ ಬಂದು ಬಿಟ್ಟು ಹೋದ್ರು ಅಂತ ತಿಳ್ಕೊರಿಲ್ಲ. ಪ್ರತಿಯೊಂದು ಹಿಂಗೆ ಆಗ್ಯಾವಿಲ್ಲ ನಮ್ಮ ಕ್ಷೇತ್ರ ಇದ್ರಾಗ ಅಂತ ತಿಳ್ಕೊರಿಗೆ ಏನು ಕೊರೋರ. ಆದ್ರೂ ಜನ ಆರ್ಸ್ ಕಳಿಸ್ತಾರಲ್ಲ ಪದೇ ಪದೇ ಅವ್ರನ್ನ. ಆರ್ ಕಳ್ಸಕ್ಕೆ ಅವ್ರ ಹತ್ರ ಸಾಕಷ್ಟು ದುಡ್ಡು ಐತಿ. ದುಡ್ಡು ಇಲ್ಲ, ರೊಕ್ಕ ಕೊಟ್ಟರೆ ಯಾವಾದ್ರು ಓಟ್ ಹಾಕ್ಲತ್ತಾರೆ. ಈಗ ಕೆಲಸ ಮಾಡೋರು ರೊಕ್ಕ ತೊಗೊಂಡು ಓಟ್ ಹಾಕ್ತಾರೆ. ಓಕೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಇಸ್ಮಾಯಿಲ್ ಸರ್. ಓಕೆ, ನಿಮ್ಮ ನಿಮ್ಮ ಭಾಗದ ಶಾಸಕರು, ನಿಮ್ಮ ಭಾಗದ ಎಮ್ ಎಲ್ ಎ ಈ ಈ ಬಾಲ್ಕಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದಾರ? ಭಾಳ ಮಾಡ್ಯಾರ ಸರ್. ತೋಲ್ ಕೆಲಸ ದವಸ ಮಾಡ್ಯಾರ ರೀ. ಏನೇನು ಮಾಡಿದಾರೆ? ಬಾವಿ ಮಾಡ್ಯಾರ, ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲ್ ಕಟ್ಟಿರ ಸರ್, ರೋಡ್ ಮಾಡ್ತಾರ ಸರ್, ಎಲ್ಲ ಸಾಕಷ್ಟು ಜನ ಕೆಲಸ ತೋಲ್ ಮಾಡ್ಯಾರ ಸರ್. ಮತ್ತೆ ಅವ್ರನ್ನೇ ಆರ್ಸ್ ಕಳಿಸ್ತೀರಿ? 100% ಸರ್. ಬೇರೆಯವ್ರಿಗೆ ಅವಕಾಶ ಇಲ್ಲ? ಇಲ್ಲ ಇಲ್ಲ ಸರ್. ಭಾಳ ಕೆಲಸ ಮಾಡ್ಯಾರ ಸರ್. ಮನಿಗಳು ಕೊಟ್ಟರ, ಇದಕ್ಕೆ ಇವ್ ನಾಲಿಗಳು ಮಾಡ್ಯಾರ ಮೊನ್ನೆ. ಇದು ಇದು ರೋಡ್ ಬಂದಾಗಿತ್ತು, ಅದು ಬ್ರಿಜ್ ಸಮತೆ ಅವರು ಮಾಡ್ಯಾರ. ಹ್ಞೂ, ಪಂಚಾಯತ್ ಮಾಡ್ಯಾರ. ಹಾಂ, ಎರಡು ಸಾಳಿ, ಎರಡು ಬಿಲ್ಡಿಂಗ್ ಕಟ್ಯಾರ. ಪಂಚಮನ್ 4 ರೂಪಾಯಿ ಕೊಟ್ಟು ಏನಾರ 4 ಕರೋಡ್ ರೂಪಾಯಿ ಕೆಲಸ ಇಲ್ಲಿ ಈಗ ಸದಾ ಚಾಲು ಇದೆ ರೀ ಕೆಲಸ. ಖುಷಿ ಇದೆ ನಿಮಗೆ? ತೃಪ್ತಿ ಇದೆಯಾ? ಊರು ಉದ್ದಾರ ಆಗಿದೆ ಅಂತ ಖುಷಿ ಇದೆ ಸರ್. ಖುಷಿ ಮಾಡಿದ್ದಾರೆ ಎಲ್ಲ ಕೆಲಸ, ಏನು ಬೇಕೋ ಅದು ಕೆಲಸ ಮಾಡಿದ್ದಾರೆ ಸರ್. ಮದಿ ಮಡ್ಕೊಳಕ್ ಮಂಟಪ ಸಮೇತ ಅವರೇ ಕಟ್ಕೊಟ್ರ ಸರ್. ಮತ್ತೆ ಎಲ್ಲ ಗುಡಿಗೆ 20 ಲಕ್ಷ, ಮಜಿದ್ಕ 5 ಲಕ್ಷ, ಎಲ್ಲ ಭಾಳ ಕೆಲಸಕ್ಕೆ ಭಾಳ ದುಡ್ಡು ಕೊಟ್ರ ಸರ್. ರಾಜ್ಯದ ತುತ್ತ ತುದಿಯ ಜಿಲ್ಲೆ ಮತ್ತು ಕ್ಷೇತ್ರ ಬೀದರ್ನ ಬಾಲ್ಕಿ ವಿಧಾನಸಭಾ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ನಡೆಯುವಂತ ಸಾಧ್ಯತೆ ಇದೆ. ಜೆಡಿಎಸ್ ಕತೆ ಆಟಕುಂಟು, ಲೆಕ್ಕಕ್ಕಿಲ್ಲ. ಇದರೊಂದಿಗೆ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ಮತ್ತೊಂದು ಗೆಲುವಿನೊಂದಿಗೆ ಹೊಸ ದಾಖಲೆಯನ್ನು ನಿರ್ಮಿಸುತ್ತಾರಾ, ಅಥವಾ ಇವರ ಗೆಲುವಿನ ನಾಗಾಲೋಟಕ್ಕೆ ಬಿಜೆಪಿ ಕತ್ತರಿ ಹಾಕುತ್ತಾ? ಇದೆಲ್ಲದಕ್ಕೂ ಉತ್ತರ ಚುನಾವಣೆವರೆಗೂ ಕಾಯಲೇಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಹಾಗಿದ್ರೆ ಮುಂದಿನ ಕ್ಷೇತ್ರ ಯಾವುದು ನೋಡ್ತಾ ಇರಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ. ಪ್ರೆಸೆಂಟೆಡ್ ಬೈ 4 ಕೋಟಿ ಉಲ್ಲಾಸ ಅಗರಬತ್ತಿ ಮಾರಾಟವಾಗುತ್ತವೆ ಪ್ರತಿದಿನ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಪವರ್ಡ್ ಬೈ ಮಿಲ್ಕಿ ಮಿಸ್ಟ್, ಕ್ವಾಲಿಟಿ ಅಂಡ್ ಟೇಸ್ಟಿ ಡೈರಿ ಪ್ರಾಡಕ್ಟ್ಸ್.